ವಾರಾಂತ್ಯದ ಸುವಾರ್ತಾ ಸಂದೇಶ ಈ ಕಾರ್ಯಕ್ಕೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಪ್ರಿಯರೇ, ಇವತ್ತಿನ ಶುಭ ಸಂದೇಶ ಸಂತ ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 1ರಿಂದ 10 ವಾಕ್ಯಗಳು. ಇವತ್ತಿನ ನಾವು ಧ್ಯಾನಿಸುವ ಸಂದೇಶ, ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗೋಣ. ಪ್ರಿಯರೇ, ಇವತ್ತು ಧರ್ಮಸಭೆ ಸಂತ ಮಾರ್ಟಿನ್ ದೆ ಫೋರಸ್ ಇವರ ಹಬ್ಬವನ್ನು ಆಚರಿಸುತ್ತದೆ. 16ನೇ ಮತ್ತು 17ನೇ ಶತಮಾನದಲ್ಲಿ ಜೀವಿಸಿದ ಈ ಸಂತರ ಜೀವನ ದೀನ ದಲಿತರಿಗೆ ನ್ಯಾಯ ದೊರಕಿಸಲು ನಮಗೆ ಪ್ರೇರಣೆಯಾಗಿದೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಬೋಧನೆಯಲ್ಲಿ ಹಲವಾರು ಸಾಮರ್ಥ್ಯಗಳನ್ನು ಉಪಯೋಗಿಸಿದ್ದು ನಮಗೆ ತಿಳಿದಿದೆ. ಆ ಸಾಮರ್ಥ್ಯಗಳಲ್ಲಿ ಎರಡು ಸಾಮರ್ಥ್ಯಗಳು, ಕಾಣದೇ ಹೋದ ಕುರಿ ಮತ್ತು ಕಳೆದು ಹೋದ ನಾಣ್ಯ, ಇವುಗಳ ಬಗ್ಗೆ ಇವತ್ತಿನ ಸುವಾರ್ತೆಯಲ್ಲಿ ನಾವು ಓದುತ್ತೇವೆ. ಇವುಗಳನ್ನು ಉಲ್ಲೇಖಿಸಿ ಪ್ರಭು ಯೇಸು ಕ್ರೈಸ್ತರು ದೇವರ ಆತ್ಮೀಯತೆಯ ಹಾಗೂ ಕರುಣೆಯ ಲಕ್ಷಣಗಳನ್ನು ನಮಗೆ ತಿಳಿಯಪಡಿಸುತ್ತಾರೆ. ಕುರಿಮಂದೆಯಿಂದ ಒಂದು ಕುರಿ ಕಣೆ ಆಗುವುದು ಮತ್ತು ಮನೆಯಾಕೆ ಒಬ್ಬಳಿಂದ ನಾಣ್ಯ ಕಳೆದು ಹೋಗುವುದು ಸರ್ವೇ ಸಾಮಾನ್ಯ, ಅದು ದೊಡ್ಡ ಸಂಗತಿಯಲ್ಲ. ಆದರೆ ಕಾಣದೆ ಹೋದ ಕುರಿ ಮರಳಿ ಕುರಿಮಂದೆ ಸೇರುವುದು ಅಥವಾ ಕುರುಬನು ಅದನ್ನು ಮರಳಿ ಪಡೆಯುವುದು ಮತ್ತು ಕಳೆದ ಹೋದ ನಾಣ್ಯ ದೊರಕುವುದು ಸಂತಸಕ್ಕೆ ಕಾರಣವಾಗುತ್ತದೆ. ಅದರಂತೆ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ಸತ್ಪುರುಷರ ವಿಷಯವಾಗಿ ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಒಬ್ಬ ಪಾಪಿಷ್ಠನು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವ ವಿಷಯವಾಗಿ ದೇವದೂತರಿಗೆ ಹೆಚ್ಚು ಸಂತೋಷ ಉಂಟಾಗುತ್ತದೆ ಎಂಬ ಸತ್ಯವನ್ನು ಪ್ರಭು ಯೇಸು ಕ್ರಿಸ್ತರು ತಿಳಿಯಪಡಿಸುತ್ತಾರೆ. ಯೇಸು ಸ್ವಾಮಿಯ ಉಪದೇಶವನ್ನು ಕೇಳಲು ಎಲ್ಲ ವರ್ಗದ ಜನರು ಪ್ರತ್ಯೇಕವಾಗಿ ಸುಂಕದವರು ಪಾಪಿಷ್ಠರು ಬರುತ್ತಿದ್ದರು. ಇದನ್ನು ಕಂಡ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು ಹೀಗೆಂದು ಗೊಣಗುತ್ತಿದ್ದರು, ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅವರೊಡನೆ ಊಟ ಮಾಡಿಕೊಳ್ಳುತ್ತಾನೆ. ಅದಕ್ಕೆ ಉತ್ತರವಾಗಿ ಪ್ರಭು ಯೇಸು ಕ್ರಿಸ್ತರು ಕಾಣದೆ ಹೋದ ಕುರಿ ಮತ್ತು ಕಳೆದು ಹೋದ ನಾಣ್ಯದ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಪರಿಸರಿಗೆ ಮತ್ತು ಧರ್ಮಶಾಸ್ತ್ರಿಗಳಿಗೆ ತಮ್ಮ ಸಂದೇಶವನ್ನು ಕೊಡುತ್ತಾರೆ. ಪ್ರಿಯರೇ, ಕಳೆದು ಹೋದ ನಾಣ್ಯದಂತೆ ಹಾಗೂ ಕಾಣದೆ ಹೋದ ಕುರಿಯಂತೆ ನಾನು ಕೂಡ ಆಗಿರಬಹುದಲ್ವೇ? ಅದು ಹೇಗೆ ಸಾಧ್ಯ? ಮೊದಲನೇದಾಗಿ ದೈವ ಜನರ ಸಮೂಹದಿಂದ ನನ್ನನ್ನೇ ನಾನು ದೂರವಿಟ್ಟಾಗ, ಎರಡನೆಯದಾಗಿ ದೇವರು ಕೊಟ್ಟ ಆಜ್ಞೆಗಳನ್ನು ಉಲ್ಲಂಘಿಸಿ ಜೀವಿಸಿದಾಗ, ಮೂರನೆಯದಾಗಿ ಪರರನ್ನು ಪ್ರೀತಿಸದೆ ಸ್ವಾರ್ಥತೆಯ ಜೀವನವನ್ನು ನಡೆಸುವಾಗ, ಆರಾಧನಾ ವಿಧಿಗಳಲ್ಲಿ ಭಾಗವಹಿಸದೇ ಇದ್ದಾಗ, ಸಮೂಹದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದಿದ್ದಾಗ, ನನ್ನ ಪ್ರತಿಭೆಗಳನ್ನು ಪರರ ಒಳಿತಿಗಾಗಿ ಉಪಯೋಗಿಸದೇ ಇದ್ದಾಗ, ನಾನು ಕುರಿಮಂದೆಯಿಂದ ಕಾಣದೇ ಹೋದ ಕುರಿ ಹಾಗೂ ಕಳೆದು ಹೋದ ನಾಣ್ಯವಾಗಲು ಸಾಧ್ಯ? ಪ್ರಿಯರೇ, ಅಂತಹ ಪರಿಸ್ಥಿತಿಯಲ್ಲಿ ನಾವು ಇರುವುದಾದರೆ ಇವತ್ತಿನ ಸುವಾರ್ತೆ ನನಗೆ ದೇವರೊಡೆಗೆ ಹಿಂತಿರುಗಿ ಬರಲು ಕರೆ ನೀಡುತ್ತದೆ. ಬನ್ನಿ ಪ್ರಿಯರೇ, ಪ್ರಭುವಿನ ಆಶ್ರಯ ನಾವು ಪಡೆಯೋಣ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ತಮಗೆಲ್ಲರಿಗೆ ಶುಭ ದಿನ.